ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕನ್ನಡ ಭವನದಲ್ಲಿ ಏಪ್ರಿಲ್ 10 ರವಿವಾರದಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಸಮಿತಿಯ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಲಯ ಘಟಕದ ಉಪಾಧ್ಯಕ್ಷರು ಶ್ರೀ ಚನ್ನಯ್ಯ ವಸ್ತ್ರ ತಿಳಿಸಿದರು. ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ 2ನೇ ವಾರ್ಷಿಕೋತ್ಸವ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕನ್ನಡ ಭವನದಲ್ಲಿ ಏಪ್ರಿಲ್ 10 ರಂದು ರವಿವಾರ ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಸಮಿತಿಯ 2ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಲಯ ಘಟಕದ ಉಪಾಧ್ಯಕ್ಷರು ಶ್ರೀ ಚನ್ನಯ್ಯ ವಸ್ತ್ರ ತಿಳಿಸಿದ್ದಾರೆ. ಸಮಾರಂಭದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು, ಶ್ರೀ ಶಂಕರ್ ಬಿದರಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು, ಶ್ರೀ ಸಂಗಪ್ಪ ಮೆಟ್ಟಲಕೋಡ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಚ್ ಜಿ ರಮೇಶ್ ಕುಣಿಗಲ್ ಸೇರಿದಂತೆ ಸರ್ವ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸುವವರೆಂದು ಚೆನ್ನೈ ವಸ್ತ್ರ ತಿಳಿಸಿದ್ದಾರೆ. ನಾನು ಚೆನ್ನೈ ವಸ್ತ್ರ ಅಂತೇಳಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಕಲ್ಯಾಣ ಕರ್ನಾಟಕದ ವಲಯ ಘಟಕದ ಉಪಾಧ್ಯಕ್ಷ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಘಟನೆ ವತಿಯಿಂದ ಇದೇ ದಿನಾಂಕ 10/4/2022 ಸ್ಥಳ ಕನ್ನಡ ಭವನ ಜೇವರ್ಗಿಯಲ್ಲಿ ನಮ್ಮ ಸಂಘಟನೆ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯುತ್ತಿದ್ದು ಜೊತೆಗೆ ಒಂದು ದಿನದ ಮಾಹಿತಿ ಹಕ್ಕು ಕಾರ್ಯಾಗಾರ ಕೂಡ ಜರುಗುತ್ತದೆ. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ಶ್ರೀ ಮನಿಪುರ ಮಹಾಂತ ಸ್ವಾಮಿಗಳು ವಿರಕ್ತಮಠ ಜೇರಟಗಿಯವರ ಸಾನ್ನಿಧ್ಯ, ಜೊತೆಗೆ ಮನಿಪುರ ಸಿದ್ಧಲಿಂಗ ಮಹಾಸ್ವಾಮಿ ವಿರಕ್ತಮಠ ಯಡ್ರಾಂಗಿಯವರ ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯ ಇರುತ್ತದೆ. ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಶಂಕರ್ ಬಿದರಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ಇವರು ಸಾನ್ನಿಧ್ಯ ಇರುತ್ತದೆ, ಉದ್ಘಾಟನೆ ಇರುತ್ತದೆ. ಸಂಗಪ್ಪ ಮಿತ್ತಲ್ಕೋಡ್ ನಿವೃತ್ತ ನ್ಯಾಯಾಧೀಶರು ಹೈಕೋರ್ಟ್ ಧಾರವಾಡ ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಜೊತೆಯಾಗುತ್ತಾರೆ. ಇನ್ನು ಜ್ಯೋತಿ ಬೆಳಗಿಸುವವರು ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮ ಮಾಡ್ತಾರೆ. ಅಧ್ಯಕ್ಷತೆ ಅಂತಂದರೆ ನಮ್ಮ ಸಂಘಟನೆಯ ಕುಣಿಗಲ್ ಹಜಾರೆ ಅಣ್ಣ ಹಜಾರೆ ಅಂತ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.